Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸೂಜಿದು ಬಾಂಬೆ ಸೂಜಿದು ಬಾಲ್ಸ್ ಅಂದರೆ ಸೂಜಿದು ಪುಂಡಿ ಅಂತ ಹೇಳ್ಬೋದು, ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಅರ್ಧ ಕಪ್ ಬಾಂಬೆ ರವೆಯನ್ನು ಒಂದು ಪ್ಯಾನಿಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅರೋಮೆಟಿಕ್ ಆಗೋ ತನಕ, ಉಪ್ಮಾಗೆ ಹೇಗೆ ರೋಸ್ಟ್ ಮಾಡ್ತೀರಿ ಹಾಗೆ ರೋಸ್ಟ್ ಮಾಡಬೇಕು ನೀವು. ನೋಡಿ ಹೇಗೆ ಅಂದರೆ ಅದು ಫ್ರೀ ಫ್ಲೋ ಆಗಿಬಿಡುತ್ತೆ ಮತ್ತು ಅರೋಮೆಟಿಕ್ ಆಗುತ್ತೆ. ಹಾಗೆ ಮಾಡಬೇಕು. ಈಗ ಅದಕ್ಕೆ ಒಂದು 2.5 times ನೀರು, ಅಂದರೆ ಅರ್ಧ ಕಪ್ಗೆ 1.25 cup ನೀರು ಹಾಕಿ, ನಾನು ಬಿಸಿನೀರು ಹಾಕಿದ್ದೀನಿ, ನಾರ್ಮಲ್ ನೀರೇ ಹಾಕ್ಬೋದು. ಹಾಗೆ ಅದಕ್ಕೆ 1/2 teaspoon ಗ್ರೇಟೆಡ್ ಗ್ರೀನ್ ಚಿಲ್ಲಿ, ಮತ್ತು 1/2 teaspoon ಗ್ರೇಟೆಡ್ ಜಿಂಜರು, ಮತ್ತು 1/3 teaspoon ಉಪ್ಪು ಹಾಕ್ಕೊಳ್ಳಿ, ಮತ್ತು 1/2 teaspoon ಅಥವಾ 1.25 teaspoon ಎಣ್ಣೆ ಹಾಕಿದರೆ ಸಾಕಾಗುತ್ತೆ. ರಾ ಕುಕಿಂಗ್ ಆಯಿಲ್ ಹಾಕಿ ಮತ್ತು ಅದನ್ನು ಅದಕ್ಕೆ ಇನ್ನೂ ಚೆನ್ನಾಗಿ ಅದನ್ನು ಬಾಯಿಲ್ ಮಾಡೋಕ್ಕೆ ಬಿಡಿ. ಈಗ ಅದಕ್ಕೆ 2 teaspoons ಫ್ರೆಶ್ ಗ್ರೇಟೆಡ್ ಕೊಕೊನಟ್ ಅಂದರೆ ತೆಂಗಿನ ತುರಿ ಹಾಕ್ಕೊಳ್ಳಿ, ಕಂಬೈನ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಯಾಕಂದರೆ ತೆಂಗಿನ ತುರಿ ಹಾಕಿದ ತಕ್ಷಣ ಟೆಂಪ್ರೇಚರ್ ಡೌನ್ ಆಗುತ್ತಲ್ಲ, ಮತ್ತು ಅದನ್ನು ಬಾಯ್ಲ್ ಮಾಡೋಕ್ಕೆ ಬಿಡಬೇಕು. ಈಗ ನೋಡಿ ಬಾಯ್ಲ್ ಆಗ್ತಾ ಇದೆ, ಹೌದಾ? ಈಗ ಅದನ್ನು ನಾವು ರೋಸ್ಟ್ ಮಾಡ್ಕೊಂಡಿದ್ದ ರವೆ ಇದೆಯಲ್ಲ, ಅದನ್ನು ಮೆತ್ತಗೆ ಹಾಕ್ಕೊಳ್ಳಿ, ಮತ್ತು ಸ್ಟೀರ್ ಮಾಡ್ತಾ ಇರಿ, ಕೈ ಆಡಿಸ್ತಾ ಇರಬೇಕು, ಬಿಡಬಾರ್ದು, ಬಿಡದೆ ಕೈ ಆಡಿಸ್ಬೇಕು, ಲಂಪ್ಸ್ ಮಾಡಬಾರ್ದು. ಹಾಗೆ ನೋಡಿ, ಇವಾಗ ಅದು ಕುಕ್ ಆಗ್ತಾ ಬರುತ್ತೆ, ಮತ್ತು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಪೂರ್ತಿ ಬಿಟ್ಬಿಡುತ್ತೆ. ಅದನ್ನು ನೀವು ಸ್ಟೀರ್ ಮಾಡ್ತಾ ಇರಬೇಕು, ಅದು ಪ್ಯಾನ್ ಬಿಟ್ಟು ಬಂದ್ಬಿಡುತ್ತೆ. ಇವಾಗ ನೋಡಿ ನೋಡಿ, ಕುಕ್ ಆಗಿಬಿಟ್ಟು ನೋಡಿದ್ರೆ ಪ್ಯಾನ್ ಬಿಟ್ಟು ಬಂದ್ಬಿಡುತ್ತೆ, ಹೌದಾ? ಮುದ್ದೆ ಆಗಿ ಬಂದ್ಬಿಡುತ್ತೆ, ಒಂದು ಲಂಪ್ ಹಾಗೆ, ಚಪಾತಿ ಇದು ಹಿಟ್ಟಿನ ಮುದ್ದೆ ಆದಾಗೆ ಆಗಿಬಿಡುತ್ತೆ. ಈಗ ನೀವು ಕೈಗೆ ಎಣ್ಣೆ ಹಚ್ಚಿಬಿಟ್ಟು ಸಣ್ಣ ಸಣ್ಣ ಗುಳಿಗೆಗಳು ಮಾಡಿಕೊಂಡು ಒಂದು ಬೌಲ್ನಲ್ಲಿ ಇಡಿ. ನೋಡಿದ್ರಲ್ಲ, ನಾನು ಆಲ್ರೆಡಿ ಸ್ಟೀಮರು ಬಿಸಿ ಮಾಡಿಟ್ಟಿದ್ದೀನಿ. ಈ ಪಾತ್ರೆನ, ಈ ಬೌಲ್ನ ಅದರಲ್ಲಿಡಿ, ಮತ್ತು ಮುಚ್ಚಳ ಮುಚ್ಚಿಬಿಟ್ಟು ಜಸ್ಟ್ 5 minutes ಒಳಗೆ ಕುಕ್ ಆಗಿಬಿಡುತ್ತದೆ, ಕುಕ್ ಆಗಿ ಬಂದ್ಬಿಡತ್ತೆ 5 minutes. ಈಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ. 4-5 teaspoon ಕುಕಿಂಗ್ ಆಯಿಲ್ ಪ್ಯಾನ್ಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿಡಿ, ಅದು ಕಾಯತ್ಲೋ. ಅದಕ್ಕೆ 1 teaspoon ಸಾಸಿವೆ ಕಾಳು ಹಾಕ್ಕೊಳ್ಳಿ, ಅದು ಚಟಪಟ ಅನ್ನಬೇಕಾದ್ರೆ ಅದಕ್ಕೆ ಉದ್ದಿನಬೇಳೆ ಹಾಕ್ಕೊಳ್ಳಿ 1/2 teaspoon. ಎಲ್ಲ ಅದು ಚಟಪಟ ಅನ್ನತ್ತೆ, ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗ್ತಾ ಇದ್ಬೇಕಾದ್ರೆ ಜೀರಿಗೆ 1/2 teaspoon ಹಾಕ್ಕೊಳ್ಳಿ, ಆಯ್ತಲ್ಲ? ಈಗ ಒಂದು ಅಂದರೆ ಆಪ್ಷನಲ್, ಇದು ಪ್ಯೂರ್ಲಿ ಆಪ್ಷನಲ್, ಚೆನ್ನಾದ ಅಲ್ಲ. ನಾನು ಒಂದು ಸ್ವಲ್ಪ ಹಾಕಿದ್ದೀನಿ. ಮತ್ತು ಗೋಡಂಬಿ ಇರುತ್ತಲ್ಲ, ಅದನ್ನು ಪೀಸಸ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಬ್ಯಾಡಗಿ ಚಿಲ್ಲಿ ಇರುತ್ತಲ್ಲ, ಒಂದೇ ಒಂದು ಅದನ್ನು ಪೀಸ್ ಮಾಡಿ ಹಾಕ್ಕೊಳ್ಳಿ. ಎಲ್ಲನೂ ಮತ್ತು ಕರಿ ಲೀವ್ಸ್ ಹಾಕ್ಕೊಳ್ಳಿ ಸ್ವಲ್ಪ. ಇದೆಲ್ಲನೂ ಒಟ್ಟಿಗೆ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳೋ ತನಕ, ಮತ್ತು ಸ್ಟೀರು ಅದು ಎಲ್ಲ ಒಟ್ಟಿಗೆ ಫ್ರೈ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ, ಸ್ಟೀರ್ ಮಾಡ್ಕೊಳ್ಳಿ ಕಂಬೈನ್ ಆಗಲಿ ಚೆನ್ನಾಗಿ. ಈಗ ಅದಕ್ಕೆ 1/8 teaspoon ಟರ್ಮರಿಕ್ ಪೌಡರು, 1/2 teaspoon ಬ್ಯಾಡಗಿ ಚಿಲ್ಲಿ ಪೌಡರು, ಉಪ್ಪು ಒಂಚೂರಿ ಚೂರು ಜಾಸ್ತಿ ಬೇಡ, ಅದಕ್ಕೆ ಹಾಕಿದ್ದೀವಲ್ಲ ಅದು ಹಾಕಿಬಿಟ್ಟು ಚೆನ್ನಾಗಿ ಅದನ್ನೆಲ್ಲನೂ ಪೂರ್ತಿ ಕಂಬೈನ್ ಮಾಡ್ಕೊಳ್ಳಿ. ಈಗ ನಾವು ಸ್ಟೀಮ್ ಮಾಡಿಟ್ಟಿದ್ದು ನೋಡಿ ಬಾಲ್ಸ್ ಇದೆಯಲ್ಲ, ಅದನ್ನು ಅದಕ್ಕೆ ಹಾಕ್ಕೊಳ್ಳಿ. ಮತ್ತು ಒಂದು ಸ್ಟೀರ್ ಕೊಡಿ ಚೆನ್ನಾಗಿ ಕಲರ್ಫುಲ್ಲು, ಮತ್ತು ಈ ಒಗ್ಗರಣೆ ಎಲ್ಲ ಸೇರಿಬಿಟ್ಟು ಅರೋಮೆಟಿಕ್ ಆಗೋ ತನಕ ಒಂದು ಸ್ಟೀರ್ ಕೊಡಿ, ಅದಕ್ಕೆ ಚೆನ್ನಾಗಿ ಕಲರ್ಫುಲ್ ಆಗಿ ಬರಲಿ. ನೋಡಿದ್ರೆ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗ್ಬಿಡ್ತು, ಹೌದಾ? ಈಗ ಅದಕ್ಕೆ 1 teaspoon ನಿಂಬೆಹಣ್ಣಿನ ರಸ ಹಾಕಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗಾರ್ನಿಶ್ ಮಾಡ್ಕೊಂಡು, ಆಯ್ತಲ್ಲ? ಇವಾಗ ಅದಕ್ಕೊಂದು ಸ್ಟೀರ್ ಕೊಡಿ, ಜಂಟ್ಲಾಗಿ ಕೊಡಿ. ಯಾಕಂದರೆ ನೀವು ತುಂಬ ಇದಾಗಿ ಕೊಟ್ಬಿಟ್ರೆ ಅದೆಲ್ಲ ತುಂಡಾಗೋಗ್ಬಿಡುತ್ತೆ. ಚೆನ್ನಾಗಿ ಸಾಫ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ, ಎಷ್ಟು ಫ್ಲಫಿಯಾಗಿ ತುಂಬ ಚೆನ್ನಾಗಿರುತ್ತೆ. ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಫ್ಲಫಿ. ನೋಡಿ ಎಷ್ಟು ಚೆನ್ನಾಗಿದೆ. ಒಳಗಡೆ ಕಲರ್ ಅದೇ ಇರುತ್ತೆ, ಹೊರಗಡೆಯಿಂದ ಅರಶಿನ ಕಲರ್ ತಾಗಿರುತ್ತೆ. ಇದನ್ನು ನೀವು ಚಟ್ನಿ ಜೊತೆ ಎಂಜಾಯ್ ಮಾಡ್ಬೋದು, ಹಾಗೇನು ಎಂಜಾಯ್ ಮಾಡ್ಬೋದು, ಟೊಮೆಟೊ ಸಾಸ್ ಹಚ್ಚಿನೂ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ಸೂಜಿ ಪುಂಡಿ ಅಂತಲೂ ನಾನು ಹೆಸರು ಕೊಡ್ತೀನಿ. ಬಾಯ್.